ಡಿಕೆಶಿಗೆ ಸೋನಿಯಾ ಗಾಂಧಿ ಕಡೆಯಿಂದ ಭರ್ಜರಿ ಗಿಫ್ಟ್ ಸಿಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ತ್ಯಾಗಕ್ಕೆ ಸೋನಿಯಾ ಗಾಂಧಿ ಋಣ ಸಂದಾಯವನ್ನ ಮಾಡ್ತಾರಾ? ಹಾಗಾದ್ರೆ ಪಕ್ಷಕ್ಕಾಗಿ ನಿಸ್ವಾರ್ಥವಾಗಿ ದುಡಿದಿದ್ದಕ್ಕಾಗಿ ಡಿಕೆಗೆ ಇದೀಗ ಸೋನಿಯಾ ಗಾಂಧಿ ಗಿಫ್ಟ್ ಕೊಡೋದಕ್ಕೆ ತಯಾರಿ ನಡೆಸುತ್ತಿದ್ದಾರಂತೆ. ಡಿಕೆ ಶಿವಕುಮಾರ್ಗೆ ಕೆಪಿಸಿಸಿ ಪಟ್ಟವನ್ನ ಕೊಡೋದಕ್ಕೆ ಹೈಕಮಾಂಡ್ ಇದೀಗ ನಿರ್ಧಾರವನ್ನ ಮಾಡಿಕೊಂಡಿದೆ. ಜನವರಿ ಮೊದಲ ವಾರದಲ್ಲಿ ಡಿಕೆಗೆ ಕೆಪಿಸಿಸಿ ಪಟ್ಟ ಸಿಗೋದು ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಋಣ ಸಂದಾಯ ಮಾಡೋದಕ್ಕೆ ಕಾರಣವಾದ ಅಂಶಗಳು ಏನು ನೋಡೋಣ. ಓಕೆ, ಋಣಸಂದಾಯ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟಕ್ಕೆ ತರೋದಕ್ಕೆ ಕಾರಣ ಪಕ್ಷ ಸಂಕಷ್ಟಕ್ಕೆ ಸಿಲುಕಿದಾಗಲೆಲ್ಲ ಏಕಾಂಗಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಪರವಾಗಿ ನಿಂತು ಹೋರಾಟವನ್ನು ಮಾಡಿದರು. ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು, ಸೋನಿಯಾ ಗಾಂಧಿ ಅವರಿಗೆ ಇಷ್ಟವಾಗಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಈ ಹಿಂದೆ ಉಪಚುನಾವಣೆಗಳಲ್ಲಿ ಏಕಾಂಗಿಯಾಗಿ ಗೆದ್ದು ಪಕ್ಷದ ಗೌರವವನ್ನು ಕಾಪಾಡಿದರು, ಉದಾಹರಣೆಗೆ ಬಳ್ಳಾರಿ ಆ ರೀತಿಯಾದಂಥದ್ದು. ಸೊ ಹಾಗಾಗಿ ಅದು ಕೂಡ ಸೋನಿಯಾ ಗಾಂಧಿ ಅವರಿಗೆ ಗೊತ್ತಿದೆ. ಇನ್ನು ಜೆ ಡಿ ಎಸ್ ಜೊತೆ ಸಮ್ಮಿಶ್ರ ಸರ್ಕಾರ ರಚನೆಗಾಗಿ ಶ್ರಮ ವಹಿಸಿದರು, ಸರ್ಕಾರದ ಉಳಿವಿಗೆ ಪ್ರಯತ್ನ ಪಟ್ಟಿದ್ರು. ಇವೆಲ್ಲವೂ ಕೂಡ ಪಕ್ಷಕ್ಕಾಗಿ ಡಿ ಕೆ ಶಿವಕುಮಾರ್ ಮಾಡಿದಂತಹ ಋಣಸಂದಾಯ. ಇದರ ಜೊತೆಗೆ ಪಕ್ಷಕ್ಕೆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಹಕರಿಸಿದ್ರು. ಸಹಜವಾಗಿಯೇ ಆ ಕೆಲಸವನ್ನು ಅವರು ಮಾಡಿದರು, ಯಾಕೆಂತಂದರೆ ಪಕ್ಷ ನಡೆಸೋದಕ್ಕೆ ದುಡ್ಡು ಬೇಕಲ್ಲ, ಆ ದುಡ್ಡಿನ ಕ್ರೋಢೀಕರಣಕ್ಕೆ ಅವರು ಶ್ರಮಿಸಿದ್ದು. ಅಹಮದ್ ಪಟೇಲ್ಗಾಗಿ ಗುಜರಾತ್ ಶಾಸಕರಿಗೆ ರಕ್ಷಣೆ ಕೊಟ್ಟಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈಗಲ್ಟನ್ ರೆಸಾರ್ಟ್ಗೆ ಅವರು ಕರ್ಕೊಂಡೋಗಿ ಇಟ್ಕೊಂಡಿದ್ದು. ಇದಾದ ನಂತರ ಪಕ್ಷದ ನಾಯಕರ ಹಿತ ಕಾಯ್ದದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ ಪಕ್ಷದ ಒಳಗಡೆ ಏನೇ ಕಚ್ಚಾಟ ಇದ್ರೂ ಕೂಡ ಹೊರಗಡೆಗೆ ಬಂದಾಗ ಎಲ್ಲರೂ ಒಂದೇ ಅಂತ ಪಕ್ಷದ ನಾಯಕರ ಹಿತ ಕಾಯ್ದದ್ದು, ಮತ್ತು ಪಕ್ಷದ ಸಂಘಟನೆಯನ್ನು ದೊಡ್ಡ ಮಟ್ಟದಲ್ಲಿ ಡಿ ಕೆ ಶಿವಕುಮಾರ್ ಮಾಡೋದಕ್ಕೆ ಹೋಗಿದ್ದು, ಈ ಎಲ್ಲ ಅಂಶಗಳು ಕೂಡ ಸೋನಿಯಾ ಗಾಂಧಿ ಅವರ ಮನಸ್ಸಿನಲ್ಲಿ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಋಣ ಸಂದಾಯ ಮಾಡೋದಕ್ಕೆ ಅಂತ ಸೋನಿಯಾ ಗಾಂಧಿ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟಕ್ಕೆ ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ತರಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಸೋನಿಯಾ ಗಾಂಧಿ ಮೇಡಮ್ ಬಂದಿದ್ದಾರಂತೆ. ಜನವರಿ ಮೊದಲ ವಾರದಲ್ಲಿ ಅಧಿಕೃತವಾದ ಘೋಷಣೆಯಾಗುತ್ತೆ ಅಂತಕ್ಕಂಥ ಮಾಹಿತಿ ಈಗ ಸಿಗ್ತಾ ಇದೆ.